ಹರ ಹರ ಜಯಶ್ರೀ ಜೈ ಮಹಾಕಾಲ್ ಭೈರವಂ ಭೈರವಾಕಾರಂ ಭೈರವ ತಂತ್ರ ಇವತ್ತಿನ ಹಿಂದಿನ ಈ ವಿಡಿಯೋನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರೋಂಥದ್ದು ಬಿಲ್ವ ವೃಕ್ಷದ ಒಂದು ತುಂಡು ಮರದ ತುಂಡು ಇದು ಅಂದರೆ ಕೊಂಟು ಅಂತ ಕರಿತೀವಿ ನಾವು ಇದನ್ನು ಮರದ ಕೊಂಟು ಅಂತ ಈ ರೀತಿ ಬಿಲ್ಪತ್ರೆ ವೃಕ್ಷದಿಂದ ಮಾಡೋಂಥ ಒಂದು ಅದ್ಭುತವಾದಂಥ ತಂತ್ರ ಪ್ರಯೋಗನ ಈ ಭೈರವ್ ತಂತ್ರ ಯೂಟ್ಯೂಬ್ ಚಾನಲ್ ಮಾಧ್ಯಮದ ಮೂಲಕ ಹಂತ ಹಂತವಾಗಿ ಎಳಿ ಹಳೆಯಾಗಿ ಬಿಡಿಸಿ ತಿಳಿಸಿ ತೋರಿಸ್ತಾ ತಿಳಿಸ್ತಾ ಇದ್ದೀವಿ ಆಸಕ್ತಿ ಇರೋಂಥವ್ರು ಸಂಪೂರ್ಣ ನೋಡಿ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಂತರ ಸ್ವಯಂ ನಿಮಗೆ ನೀವೇ ಪ್ರಯೋಗ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿ ಗುರು ಗುರು ಮಾರ್ಗದರ್ಶನ ಏನು ಬೇಕಾಗಿಲ್ಲ ಸ್ವಯಂ ನಿಮಗೆ ನೀವೇ ಮಾಡ್ಕೋಬೋದು ಯಾಕೆಂದರೆ ಬಿಲ್ಪತ್ರೆ ಅನ್ನೋದು ಭಾಳ ಅದ್ಭುತವಾದಂಥ ಒಂದು ವನಸ್ಪತಿ ಸಾಕ್ಷಾತ್ ಶಿವ ಪರ್ವತಿಗೆ ಭಾಳ ಪ್ರಿಯವಾದಂಥದ್ದು ಬಿಲ್ಪತ್ರೆ ಇಲ್ಲದೆ ಯಾವುದೇ ರೀತಿ ಪೂಜೆ ಪುನಸ್ಕಾರ ನಡೆಯೋಲ್ಲ ಅನುಷ್ಠಾನ ನಡೆಯೋಲ್ಲ ಬಿಲ್ಪತ್ರೆಯಿಂದ ಯಾವುದೇ ದೇವಸ್ಥಾನದಲ್ಲೂ ಕೂಡ ಅಲಂಕಾರ ನಡೆಯಲ್ಲ ಯಾವುದೇ ಒಂದು ಹವನ ಪೂಜೆ ಪುನಸ್ಪ ಪುನಸ್ಕಾರಗಳಲ್ಲಿ ಬಿಲ್ಪತ್ರೆ ಪ್ರಮುಖವಾಗಿ ಬೇಕೇ ಬೇಕು ದೇವತಾ ಉಪಾಸಕರಿಗೆ ಇದು ಆ ರೀತಿ ಒಂದು ಬಿಲ್ಪತ್ರೆ ತಂತ್ರ ಪ್ರಯೋಗ ಅಂದರೆ ಇದರಿಂದ ಇನ್ನೂ ಹತ್ತು ಹಲವಾರು ಸಾವಿರಾರು ಲಕ್ಷಾಂತರ ಪ್ರಯೋಗಗಳೈತೆ ಆಯುರ್ವೇದದಲ್ಲಿ ವಾಮ ಮಾರ್ಗದಲ್ಲಿ ಇನ್ನೂ ಹತ್ತು ಹಲವಾರು ಕಪಾಲಿಕ್ ಮಾರ್ಗದಲ್ಲೂ ಕೂಡ ಇದರಿಂದ ಹತ್ತು ಹಲವಾರು ರೀತಿ ತಂತ್ರ ಪ್ರಯೋಗಗಳೈತೆ ಸಾವಿರಾರು ರೀತಿ ಏಣಿಸೋಕ್ಕಾಗಲ್ಲ ಹಾಗಾಗಿ ಇದರಿಂದ ಒಂದು ಅದ್ಭುತವಾದಂಥ ಒಂದು ತಂತ್ರ ಪ್ರಯೋಗನ ಒಂದು ಸಾಮಾನ್ಯವಾಗಿ ಮಾಡ್ಕೊಳ್ಳೋ ತಿಳಿಸ್ತಾ ಇದ್ದೀನಿ ತಿಳಿಸ್ತಾ ಇದ್ದೀವಿ ಆಸಕ್ತಿ ಇರೋಂಥವ್ರು ನೋಡಿ ತಿಳ್ಕೊಬೋದು ಅರ್ಥವಾಗ್ಲಿ ಅಂದರೆ ಮತ್ತೊಂದು ಸತಿ ರಿಪೀಟ್ ಮಾಡಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳಿ ಈ ರೀತಿ ಬಿಲ್ಪತ್ರೆ ಮರಗಳು ಶಿವಧಾಮದಲ್ಲಿರಬೇಕು ಅಂದರೆ ಸಾಮಾನ್ಯವಾಗಿ ಈ ಲಿಂಗಾಯತ ಸಮುದಾಯದ ಸ್ಮಶಾನಗಳಲ್ಲಿ ರುದ್ರಭೂಮಿಗಳಲ್ಲಿ ಶಿವಧಾಮಗಳಲ್ಲಿ ಈ ರೀತಿ ಬೆಳೆದಿರ್ತವೆ ಬಿಲ್ಪತ್ರೆ ಮರಗಳು ಇದನ್ನು ವಿಶೇಷವಾದಂಥ ನಕ್ಷತ್ರಗಳಲ್ಲಿ ಅಥವಾ ಹೋಲಿ ಹುಣ್ಣಿಮೆ ನವರಾತ್ರಿ ಶಿವರಾತ್ರಿ ಇಂಥ ಸಂದರ್ಭಗಳಲ್ಲಿ ಇದನ್ನು ನಿಮಂತ್ರಣ ಕೊಟ್ಟು ಅಥವಾ ವಿಶೇಷವಾದಂಥ ಕಾರ್ತಿಕ ಮಾಸದಲ್ಲಿ ಅಥವಾ ವಿಶೇಷವಾದಂಥ ಇದನ್ನು ಆಷಾಢ ಮಾಸಗಳಲ್ಲಿ ಕೆಲವೊಂದು ವಿಶೇಷವಾದಂಥ ನಕ್ಷತ್ರಗಳು ಹುಣ್ಣಿಮೆ ಅಮಾವಾಸ್ಯೆ ಅಂಥ ಸಂದರ್ಭಗಳಲ್ಲಿ ಇದನ್ನು ನಿಮಂತ್ರಣವನ್ನು ನಿಮ್ಮ ಅಪ್ಪ ಇನ್ನು ತರಬೇಕು ಇದಕ್ಕೆ ನಿಮಂತ್ರಣ ತರಬೇಕು ನಿಮಂತ್ರಣ ಕೊಡಬೇಕಾದ್ರೆ ಚಿತಾಭಸ್ಮ ಬಂಗಿ ಸೊಪ್ಪು ಇತ್ಯಾದಿ ಇವೆಲ್ಲ ಮಡಗಲೇಬೇಕು ಇವೆಲ್ಲ ಮಡಗದೆ ಬಿಲ್ಪತ್ರೆ ತರೋಕ್ಕಾಗಲ್ಲ ಭಾಳ ಕಷ್ಟ ಆಯ್ತದೆ ಸಾತ್ವಿಕವಾಗಿ ಮಾಡಿದ್ರು ಕೂಡ ಚಿತಾಭಸ್ಮ ಇರಲೇಬೇಕು ಇಲ್ಲಾಂದರೆ ಭಾಳ ಹಿಂಸೆ ಆಯ್ತದೆ ಅದರಲ್ಲಿ ಸುತ್ತ ನಿಮಂತ್ರಣ ಹಾಕಬೇಕು ನಿಮಂತ್ರಣ ಕೊಟ್ಟು ತರಬೇಕು ಹಿಂದಿನ ದಿವಸ ಈಗ ಹೇಳಿದಂಥ ನಕ್ಷತ್ರಾಸಮ ಸಂದರ್ಭಗಳಲ್ಲಿ ನಿಮಂತ್ರಣ ಕೊಟ್ಟು ತರಬೇಕು ಇದನ್ನು ಶಿವಧಾಮದಲ್ಲೇ ತರಬೇಕು ಶಿವಧಾಮದಲ್ಲಿ ಬೆಳೆದಿರೋಂಥ ಬಿಲ್ಪತ್ರೆಯಲ್ಲಿ ಈಶಾನ್ಯ ಮೂಲೆಗೆ ಅಂಥ ರೆಂಬೆ ಕೊಂಬೆಗಳು ಅಂದರೆ ಈಶಾನ್ಯ ದಿಕ್ಕು ಪೂರ್ವ ದಿಕ್ಕಿಗೂ ಉತ್ತರ ದಿಕ್ಕಿಗೂ ಮತ್ತದಲ್ಲಿರೋ ಅಂಥದ್ದೇ ಈಶಾನ್ಯ ಮೂಲೆ ಆ ಈಶಾನ್ಯ ಮೂಲೆಗೆ ಹೋಗಿರೋಂಥ ರೆಂಬೆ ಕೊಂಬೆ ಅಂದರೆ ಮಂದವಾಗಿರಬೇಕು ದಪ್ಪನಾಗಿರಬೇಕು ಸುತ್ತಳತೆ ದಪ್ಪನಾಗಿರಬೇಕು ಅಂತನ್ನು ಗರಗಸದಲ್ಲಿ ಕೊಯ್ದು ತರಬೇಕು ಇದನ್ನು ತಂದ ನಂತರ ಇದನ್ನು ಇದಕ್ಕೆ ಒಂದು ವಿಶೇಷವಾದಂಥ ಮಂತ್ರ ಇರ್ತದೆ ಆ ಇದನ್ನು ಅಭಿಮಂತ್ರಿಸಬೇಕು ಮಂತ್ರ ಓಂ ನಮೋ ಬಿಲ್ವಮಂಗಳೇ ಮಾಂಗಲ್ೆವಿಪ್ರದಕೇ ಶರಣ್ಯೆ ತ್ರ್ಯಂಬಕೇ ಶ್ರೀಜಗದ್ಗೌರಿ ಶಾಂಭವಿ ರುದ್ರಭೈರವಿ ತವ ಚರಣಗತಂ ಅನುಗ್ರಹ ದೇಹಿ ದೇಹಿ ಓಂ ಹುಂ ಫಟ್ ಸ್ವಾಹ ಇದೇ ಮಂತ್ರ ಮತ್ತೊಂದು ಸತಿ ಮಂತ್ರ ಓಂ ನಮೋ ಭಿಲ್ವಮೇ ಮಾಂಗಲ್ೆಸಿದ್ಧಿಪ್ರದಕೇ ಶರಣ್ಯೆ ತ್ರ್ಯಂಬಕೇ ಶ್ರೀಜಗದ್ಗೌರಿ ಶಾಂಭೀ ರುದ್ರಭೈರವಿ ತವ ಚರಣಂ ಶರಾಗತ ಅನುಗ್ರಹಂ ದೇಹಿ ದೇಹಿ ಓಂ ಹೂಂ ಫಟ್ ಸ್ವಾಹ ಇದೇ ಮಂತ್ರನ ಬಾಯಿನಲ್ಲಿ ಉಚ್ಚರಿಸಬೇಕು ನಂತರ ಇನ್ನು ನಿಮಂತ್ರಣ ಕೊಡಬೇಕಾದ್ರೂ ಕೂಡ ಇದನ್ನು ಪ್ರಯೋಗ ಮಾಡ್ಬೋದು ಈ ಮಂತ್ರನ ನಿಮಂತ್ರಣ ಕೊಡಬೇಕಾದ್ರು ಕೂಡ ಪ್ರಯೋಗ ಮಾಡ್ಬೋದು ಈ ಮಂತ್ರನ ಕಂಠಸ್ಥ ಮಾಡ್ಕೋಬೇಕು ಇನ್ನೇನು ಸಿದ್ಧ ಮಾಡೋದು ಅವಶ್ಯಕತೆ ಇಲ್ಲ ಇದು ಸಿದ್ಧ ಮಂತ್ರ ಇದು ಬಿಲ್ಪತ್ರೆ ಇದು ಬಿಲ್ವಮಂಗಳೇ ಅಂದರೆ ಪಾರ್ವತಿಗೂ ಸೇರ್ತದೆ ಶಿವಂಗೂ ಸೇರ್ತದೆ ಅದ್ಭುತವಾಗಿರುವಂಥ ಮಂತ್ರ ಇದು ಈ ಮಂತ್ರನ ಕಂಠಸ್ಥ ಮಾಡ್ಕೋಬೇಕು ಯಾವುದಾರ ಒಂದು ಒಳ್ಳೆಯ ಪುಷ್ಯ ನಕ್ಷತ್ರದಲ್ಲಿ ಯಾವ್ದಾರ ಒಂದು ಶಕ್ತಿಪೀಠ ಯಾವ್ದಾರ ದೇವಾಲಯಗಳು ಕೂತ್ಕೊಂಡು ಅಥವಾ ಶವಧಾಮದಲ್ಲಿರೋಂಥ ಸ್ಮಶಾನ ಕಳಿ ಸ್ಮಶಾನ್ ಚೌಡಿ ಮಶಾನ ಭೈರವ್ ಅಂಥ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಇದನ್ನು ಈ ಮಂತ್ರಣ ಪಡಿಸಿ ಸಿದ್ಧ ಮಾಡ್ಕ ಬಾಯಿಪಾಠ ಮಾಡ್ಕೋಬೇಕು ಬಾಯಿಪಾಠ ಮಾಡ್ಕೊಂಡ ನಂತರ ಈ ರೀತಿ ಶಿವಧಾಮದಲ್ಲಿರೋಂಥ ಬಿಲ್ಪತ್ರೆ ಮರನ ತರಬೇಕು ನಿಮಂತ್ರಣ ಕೊಟ್ಟು ಕೊಟ್ಟು ತಂದ ನಂತರ ಇದನ್ನು ಅದೇ ಮರದ ಬಿಲ್ಪತ್ರೆಗಳಲ್ಲಿ ನಂತರ ಬಂಗಿ ಸೊಪ್ಪು ಇದರಿಂದ ಅದನ್ನು ಅಭಿಮಂತ್ರಿಸಬೇಕು ರಕ್ಷತೆ ಕಾಳು ಹಳದಿ ಕಲರ್ ರಕ್ಷತೆ ಕಾಳನ್ನ ಬೇರಿಸಿಕೊಂಡು ಇದನ್ನು ಇದನ್ನು ನಿಮ್ಮ ಕೈಯ್ಯಲ್ಲಿ ಎಷ್ಟಾಯ್ತದೋ ಅಷ್ಟು ನಾವಿಷ್ಟು ಸಂಕಲ್ಪ ತಗೊಂಡು ನಾವಿಷ್ಟು ಮಂತ್ರದಲ್ಲಿ ನಾವು ಇನ್ನು ಅಭಿಮಂತ್ರಿಸ್ತೀವಿ ಅಂತ ಸಂಕಲ್ಪ ತಗೊಂಡು ಇದನ್ನು ಅಭಿಮಂತ್ರಿಸಬೇಕು ಅಂದರೆ ಪಂಚಗವ್ಯದಲ್ಲಿ ಅದನ್ನು ಅಭಿಷೇಕ ಮಾಡಿ ತೊಳೆದು ಅಭಿಷೇಕ ಮಾಡಿ ಸಿದ್ಧ ಮಾಡಿ ಇದನ್ನು ಇದನ್ನು ಅಭಿಮಂತ್ರಿಸಬೇಕು ಈ ಮಂತ್ರಗಳಲ್ಲಿ ಬಿಲ್ವ ಮಂಗಳ ಮಂಗಲ ಮಂತ್ರದಲ್ಲಿ ಅಭಿಮಂತ್ರಿಸಿದ ನಂತರ ಇದನ್ನು ನಿಮ್ಮ ಮನೆಯಲ್ಲಿರುವಂಥ ಈಶಾನ್ಯ ಮೂಲೆಗಳಲ್ಲಿ ಇದನ್ನು ಸ್ಥಾಪನೆ ಮಾಡೋದರಿಂದ ವಿಶೇಷವಾದಂಥ ಫಲಪ್ರಾಪ್ತಿಯಾಯ್ತದೆ ಯಾವುದೇ ರೀತಿ ಮಟಕೂಟಗಳ ಕಟ್ಟಾಟಗಳು ಅದರಿಂದ ಉದ್ ಉದ್ಭವ ಆಗೋಂಥ ಒಂದು ದುರ್ಭಾವದ ಪವಾಡಗಳು ಅವೆಲ್ಲ ಉಚ್ಚಾಟನೆ ಆಯ್ತದೆ ಜೂನದಲ್ಲಿ ಹದಗೆಟ್ಟೋಗಿರೋ ಜೀವನ ಆಯ್ತದೆ ದುರ್ಭಾಗ್ಯಗಳು ಉಚ್ಚಾಟನೆ ಆಯ್ತವೆ ಸೌಭಾಗ್ಯಗಳು ಉತ್ಪತ್ತಿ ಆಯ್ತವೆ ಇದು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರ ಪ್ರಯೋಗ ನಂತರ ಜೀವನದಲ್ಲಿ ನಾನಾ ರೀತಿ ಯಾವ ಜನ್ಮದ ಕರ್ಮ ಅಂಥವೆಲ್ಲ ಯಾವ್ದಾರ ಒಂದು ರೀತಿಯಲ್ಲಿ ಬಗೆಹರಿತಾ ಹೋಗ್ತದೆ ಇದು ಆ ರೀತಿ ಒಂದು ಅದ್ಭುತವಾದಂಥ ತಂತ್ರ ಪ್ರಯೋಗ ನಂತರ ಇದರಿಂದ ವಿಶೇಷವಾದಂಥ ಭೈರವ್ ತಂತ್ರಗಳು ಮಂತ್ರಗಳನ್ನು ಕೂಡ ಇದರಿಂದ ಸಾಧಿಸ್ಬೋದು ನಂತರ ಇದನ್ನು ನೂರ ಎಂಟು ದಿವಸ ಇದನ್ನು ಮಡಗಿ ಅನುಷ್ಠಾನ ಮಾಡಿ ನಂತರ ಇದರಿಂದ ವಿಶೇಷವಾದಂಥ ಶಿವಲಿಂಗ ನಂತರ ತ್ರಿಶೂಲಗಳು ನಂತರ ವಿಘ್ನೇಶ್ವರನ ವಿಗ್ರಹಗಳು ಇತ್ಯಾದಿ ನಂತರ ಜಪಮಾಲೆ ಆ ರೀತಿ ಎಲ್ಲ ನೂರಾರು ರೀತಿ ಇದರಿಂದ ತಂತ್ರ ಪ್ರಯೋಗ ಸಾಧಿಸ್ಬೋದು ಆ ರೀತಿ ಮಾಡಿ ಅದನ್ನ ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ನಂತರ ಇದರಿಂದ ಮಾಡಿರೋಂಥ ಮಣಿಗಳಿಂದ ಜಪ ಮಾಡೋದ್ರಿಂದ ಕೂಡ ಬಹಳ ಪ್ರಭಾವಶಾಲಿ ಮಂತ್ರಗಳು ಸಿದ್ಧ ಆಯ್ತವೆ ಕೆಲವೊಂದು ಮಂತ್ರಗಳು ಸಾಕಷ್ಟು ದೊಡ್ಡದಾಗಿರ್ತವೆ ಆ ಒಂದು ಮಂತ್ರ ಹೇಳೋಷ್ಟರಲ್ಲೇ ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕಾಯ್ತವೆ ಅಂಥ ಮಂತ್ರಗಳನ್ನ ಇಂಥ ಬಿಲ್ಪತ್ರೆ ಮರದಲ್ಲಿ ಅಂಥ ಮಣಿಗಳ ಬೀಜಗಳಲ್ಲಿ ನೂರೆಂಟು ಬೀಜ ಮಾಡಿ ಅದರಲ್ಲಿ ಜಪ ಮಾಡೋದರಿಂದ ಒಂದು ಮಾಲೆ ನೂರ ಎಂಟು ಏನು ಅದರಲ್ಲಿ ಜಪ ಮಾಡೋದರಿಂದ ಒಂದು ಮಾಲೆ ಮಾಡೋದು ಅದು ಸಾವಿರ ಮಂತ್ರದ ಸಮಾನ ಆಗೋಯ್ತದೆ ಸಾವಿರ ಮಾಲೆ ಮಾಡಿದಷ್ಟು ಸಮಾನ ಅಂತ ಇರ್ತದೆ ಇದು ಆ ರೀತಿ ಒಂದು ಅದ್ಭುತವಾದಂಥ ತಂತ್ರ ಇದು ಶಿವನಿಗೆ ಭಾಳ ಪ್ರಿಯವಾದಂಥದ್ದು ಅಂದರೆ ಶಿವ ಪಾರ್ವತಿಗೆ ಪ್ರಿಯವಾದಂಥ ವನಸ್ಪತಿ ಬಿಲ್ಪತ್ರೆ ಹಾಗಾಗಿ ಬಿಲ್ಪತ್ರೆ ನಮ್ಮದ ಒಂದು ಜೀವನದಲ್ಲಿ ಯಾವುದೇ ರೀತಿ ತಾಪತ್ರೆ ಇರಲ್ಲ ಅಂದರೆ ಬಿಲ್ಪತ್ರೆ ನಂತರ ಭಂಗಿಪತ್ರೆ ಇವೆರಡನ್ನೂ ನಮ್ಮದಂಥ ಜೀವನ ನಂಬಿಕೆ ಇಡೋಂಥವನಿಗೆ ಯಾವುದೇ ರೀತಿ ತಾಪತ್ರೆಗಳಿರಲ್ಲ ತಾಪತ್ರೆಗಳಲ್ಲ ಉಚ್ಚಾಟನೆ ಆಗೋಯ್ತು ಇದು ಆ ರೀತಿ ಒಂದು ಅದ್ಭುತವಾದಂಥ ಒಂದು ಅವಧೂತ್ ಸಾಧನೆ ಅಂತಲೂ ಹೇಳ್ಬೋದು ಅವಧೂತ್ ಪ್ರಯೋಗ ಅಂತಲೂ ಹೇಳ್ಬೋದು ನಂತರ ಇದು ವಾಮುದೇವ ಪ್ರಯೋಗ ಅಂತೂ ಹೇಳ್ಬೋದು ಥರಾವರಿ ಇದು ವಿಚಿತ್ರವಾದಂಥದ್ದು ಅದ್ಭುತವಾದಂಥ ಪ್ರಯೋಗ ಇದು ಭಾಳ ಅಂದರೆ ನನ್ನ ನಂಬಿಕೆ ವಿಶ್ವಾಸ ಇದು ಅಂಥವ್ರು ಮಾತ್ರ ಇದು ನಂಬಿಕೆ ವಿಶ್ವಾಸ ಇಲ್ಲದೆ ಸಾಧಿಸಿದ್ರೆ ಏನು ಪ್ರಯೋಗ ಇಲ್ಲ ಪ್ರಯೋಜನ ಇಲ್ಲ ಇದೇನು ನಮಗಿರ್ನಂಗೆ ಆದಷ್ಟು ಇದು ತಾಂತ್ರಿಕರೇ ಪ್ರಯೋಗ ಮಾಡೋ ಅಂಥದ್ದು ಇದ್ದವ್ರು ಮಾಡಲ್ಲ ಹಾಗಾಗಿ ಇದನ್ನ ತಿಳಿಸಿದ್ದೀವಿ ಆಸಕ್ತಿ ಇದೋರು ಈ ಪ್ರಯೋಗ ಸಾಧಿಸ್ಕೋಬೋದು ಜೂನ್ದಲ್ಲಿ ಯಶಸ್ವಿ ಆಗ್ಬೋದು ಬಹಳ ಅದ್ಭುತವಾದಂಥ ಪ್ರಯೋಗ ಆದರೆ ಇನ್ನು ಶಿವಧಾಮದಲ್ಲೇ ತರಬೇಕು ಬೇರೆ ಕಡೆ ಇನ್ನೆಲ್ಲೂ ತಂದರು ಕೆಲವೊಂದು ದೇವ ದೇವಾಲಯಗಳಿರ್ತವೆ ಅಂಥ ಕಡೆ ಇರ್ತವೆ ಅಂಥ ಕಡೆ ತಂದ್ರೇನು ಉಪಯೋಗವಿಲ್ಲ ಇದನ್ನು ಶಿವಧಾಮದಲ್ಲಿರಬೇಕು ಅಂದರೆ ಸ್ಮಶಾನ ಇರಬೇಕು ಅದರಲ್ಲಿ ನಿಮಂತ್ರಣ ಕೊಟ್ಟು ಚಿತಾಭಸ್ಮ ನಂತರ ಧೂಪ ದೀಪ ಅಕ್ಷತೆ ಕಾಳು ಇತ್ಯಾದಿ ಪೂಜಾ ಸಾಮಗ್ರಿಗಳೆಲ್ಲ ಸಮರ್ಪಿಸಿ ಇಷ್ಟಾರ್ಥ ಬೆಳ್ಕೊಂಡು ಬೇಡ್ಕೊಂಡು ಕೇಳ್ಕೊಂಡು ನಂತರ ಇದನ್ನು ಈಶಾನ್ಯ ಮೂಲೆಗೆ ಹೋಗಿರೋ ಅಂಥ ಕೊಂಬೆ ಅಂದರೆ ಮಂದವಾಗಿರಬೇಕು ಸುತ್ತಾಳದೆ ದಪ್ಪನಾಗಿರಬೇಕು ದಪ್ಪನಾಗಿರೋಂಥ ಕೊಂಬೆನ ಕತ್ತರಿಸಿ ತಂದು ಇದನ್ನು ಅನುಷ್ಠಾನ ಮಾಡೋದ್ರಿಂದ ಇದನ್ನ ಮನೆಯಲ್ಲಿ ಸ್ಥಾಪನೆ ಮಾಡೋದರಿಂದ ಭಾಳ ಅನುಕೂಲ ಆಯ್ತದೆ ಅಂದರೆ ಇದನ್ನ ಸ್ಥಾಪನೆ ಮಾಡಿದ ನಂತರ ಮಾಂಸ ಮಡ್ಡಿ ತಿನ್ನಬಾರ್ದು ಮನೆಯಲ್ಲಿ ಮನೆಯಲ್ಲಿ ಈ ಮಟನ್ನು ಚಿಕನ್ನು ಚಿಲ್ಲಿ ಬಿಲ್ಲಿ ಆ ರೀತಿ ಸಾಕಷ್ಟು ಇರ್ತದೆ ಮಾಂಸ ಮಡ್ಡಿಗಳು ಅಂಥವೆಲ್ಲ ತಿನ್ನೋರು ಈ ಪ್ರಯೋಗಕ್ಕೆ ಕೈ ಹಾಕಿಬಿಡಿ ಅದರಿಂದ ಸೌಭಾಗ್ಯದ ಜಾಗದಲ್ಲಿ ದುರ್ಭಾಗ್ಯಗಳು ಉದಯ ಆಗೋಯ್ತದೆ ಆಯಿತಾ ಹಾಗಾಗಿ ಇದನ್ನು ಸಾತ್ವಿಕವಾಗಿರೋವಂಥವ್ರು ಅಂದರೆ ಮಾಂಸ ಮಡ್ಡಿ ತಿಂದಂತೆ ಸಾತ್ವಿಕವಾಗಿರೋಂಥವ್ರು ಮಾತ್ರ ಈ ಪ್ರಯೋಗ ಸಾಧಿಸಿದ್ರೆ ಖಂಡಿತ ಯಶಸ್ವಿ ಆಯ್ತದೆ ಅಂದರೆ ಮಾಂಸ ಮಡ್ಡಿ ತಿಂದಂಥವ್ರು ಮಡಿ ಕಂಡ್ರೆ ಮನೆಯಲ್ಲಿ ಬೇರೆ ರೀತಿ ದುರ್ಭಾಗ್ಯದ ಪ್ರವಾ ಪ್ರವಾ ಉದ್ಭವ ಆಗೋಯ್ತದೆ ಉದಯ ಆಗೋಯ್ತದೆ ದುರ್ಭಾಗ್ಯದ ಒಂದು ಇದು ಹಾಗಾಗಿ ಇದನ್ನು ಸಾತ್ವಿಕವಾಗಿ ಮಾಡೋಂಥವ್ರಿಗೆ ಇದು ಅದ್ಭುತವಾದಂಥ ಒಂದು ತಂತ್ರ ಪ್ರಯೋಗನ ವಿಧಿವಿಧಾನ ಎಲ್ಲ ಸಂಪೂರ್ಣವಾಗಿ ತಿಳಿಸಿದ್ದೀವಿ ವನಸ್ಪತಿಯನ್ನು ತೋರಿಸಿದ್ದೀವಿ ಕ್ರಿಯೆ ಪ್ರಯೋಗ ಎಲ್ಲ ತಿಳಿಸಿದ್ದೀವಿ ಮಂತ್ರನೂ ತಿಳಿಸಿದ್ದೀವಿ ಮಂತ್ರ ಏನು ಸಿದ್ಧ ಮಾಡಬೇಕಾಗಿಲ್ಲ ಯಾವುದಾರ ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಮಂತ್ರ ಸಿದ್ಧ ಮಾಡ್ಕೋಬೋದು ನಂತರ ಈ ರೀತಿ ಶೂದ ಮಾರುಭೂಮಿಗಳ ತಂದು ಇದನ್ನು ಪ್ರಯೋಗ ಮಾಡ್ಬೋದು ಹಾಗಾಗಿ ಇದನ್ನು ಈ ಸಾಧಿಸಿದ್ರಲ್ಲಿ ಎಲ್ಲ ರೀತಿ ಯಶಸ್ವಿ ಆಯ್ತದೆ ಅದ್ಭುತವಾಗಿರೋಂಥದ್ದು ನಂತರ ಇದನ್ನು ಮನೇಲಿ ಮಡಗಿನ ಮೇಲೆ ಮಾಂಸ ಮಡ್ಡಿ ಇರಬಾರ್ದು ಅದೇ ಇದರಲ್ಲಿ ಇರೋಂಥದ್ದು ಇನ್ನು ಮಿಕ್ಕಿದ್ದು ಯಾವ್ದು ಬೇಕಾದ್ರೂ ನಡೀತದೆ ಇನ್ನು ಮನೆಗಳಲ್ಲಿ ಹೆಣ್ಮಕ್ಕಳು ಋತು ಆಗೋದು ಅವೆಲ್ಲ ಏನು ಋತು ಆಗೋಂಥದ್ದು ಡೇಟ್ ಆಗೋಂಥದ್ದು ಅವೆಲ್ಲ ಏನೂ ಇಲ್ಲ ಅದರದ್ದೆಲ್ಲ ಏನು ಕಟ್ಪಾಡಿರಲ್ಲ ನಂತರ ಯಾವುದೇ ಒಂದು ಶವ ಸಂಸ್ಕಾರಕ್ಕೆರು ಭಾಗವಹಿಸ್ಬೋದು ಹೋಗಿದ್ದು ಬರ್ಬೋದು ಅವೆಲ್ಲ ಏನು ಏನು ತೊಂದರೆ ತಾಪತ್ರೆ ಇರಲ್ಲ ಅಂದರೆ ಮನೆಗಳಲ್ಲಿ ಮಾಂಸ ಮಡ್ಡಿ ಮೀನು ಮೊಟ್ಟೆ ಅಂಥದ್ದೆಲ್ಲ ಬೇಯಿಸಬಾರ್ದು ಅಂಥದ್ದೆಲ್ಲ ಬೇಯಿಸೋರಾಗಿದ್ದರೆ ಈ ಪ್ರಯೋಗಕ್ಕೆ ಕೈ ಹಾಕಬೇಡಿ ಈ ಪ್ರಯೋಗಾವಿಧಿವಿಧಾನಕ್ಕೆ ಅದು ಯಾವುದು ಇಲ್ಲ ಮಾಂಸ ಮಡ್ಡಿ ಯಾವುದು ಇಲ್ಲ ಸಾತ್ವಿಕವಾಗಿದ್ದೀನಿ ಅಂದರೆ ಈ ಪ್ರಯೋಗನ ಸಾಧಿಸ್ಬೋದು ಯಶಸ್ವಿ ಆಗ್ಬೋದು ಜೀವನದಲ್ಲಿ ಇದು ಆ ರೀತಿ ಒಂದು ಅದ್ಭುತವಾದ ತಂತ್ರ ಪ್ರಯೋಗ ಇದಕ್ಕೆ ಯಾವುದೇ ರೀತಿ ಗುರು ಹಿರಿಕರು ಮಾರ್ಗದರ್ಶನ ಏನು ಬೇಕಾಗಿಲ್ಲ ಸ್ವಯಂ ನಿಮಗೆ ನೀವೇ ಸಾಧಿಸ್ಬೋದು ಆಗತ ಹೇಳಿ ಮತ್ತೆ ಇನ್ನೊಂದು ಯಾವುದೇ ವೀಡಿಯೋಗಳು ಭೇಟಿಯಾಗೋಣ ಅಲ್ಲಿವರೆಗೂ ಹರ ಹರ ಮಹಾದೇವ್ ಜೈ ಶ್ರೀ ಮಹಕಾಲ್ ವಂದನೆಗಳು